ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಗುರಿಯಲ್ಲಿ ನನ್ನ ಹೆಣ್ಣುಮ ದೊರಕಿದ್ದೆ ಪುಣ್ಯ. ನಿಮಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಕನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡ ರಾಜ್ಯೋತ್ಸವದ 65ನೇ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ದೀಪಾವಳಿ, ಜಯ ಕರ್ನಾಟಕ ಹಾಗೂ ದೀಪಾವಳಿ ಎರಡೂ ಈ ನಮ್ಮ ರಾಜ್ಯೋತ್ಸವದ ಸಮಯದಲ್ಲಿ ಬಂದಿದ್ದರಿಂದ ದೀಪಾವಳಿ ಇನ್ನೇನು ಭಾನುವಾರ ಬರ್ತಾ ಇದೆ. ದೀಪಾವಳಿ ಬಂದು ಈ ಕೊರೋನಾವನ್ನು ಮುಕ್ತಿಗೊಳಿಸಲಿ, ಈ ಕೊರೋನಾ ಎಲ್ಲರ ಭಯಭಕ್ತಿಯಿಂದ ಭಯದಿಂದ ಓಡಿಸ್ಬಿಡಲಿ ಅಂತ ಹೇಳ್ಬಿಟ್ಟು ಈ ಚಾಮುಂಡೇಶ್ವರಿನ ಕರುಣಾಮಯ ಭಕ್ತಿ ಕೇಳಿಕೊಂಡು ಈ ಜಯ ಕರ್ನಾಟಕವನ್ನು ನಾವು ಇಲ್ಲಿ ಆಟೋ ಘಟಕವನ್ನು ರಾಜ್ಯೋತ್ಸವ ಮಾಡಿ ನಮ್ಮ ಸರ್ವಜ್ಞ ಕ್ಷೇತ್ರದ ಉಸ್ತುವಾರಿಗಳು ಮತ್ತು ಆಟೋ ಘಟಕದ ಅಧ್ಯಕ್ಷರು ಆನಂದ್ ಅವರು ಮತ್ತು ನಾಗರಾಜ್ ಅವರು ಮತ್ತು ಸರ್ವಜ್ಞನಗರದ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಅನಿತಾ ಕುಮಾರ್ ಅವರು ಎಲ್ಲ ಬಂದು ಈ ಆಟೋ ಘಟಕವನ್ನು ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿ ಆ ಒಂದು ಆಟೋ ಒಂದು ಮೆರವಣಿಗೆಯನ್ನು ಇಡೀ ಕಮ್ಮನಹಳ್ಳಿಯವರಿಗೆ ತಗೊಂಡು ಹೋಗಿ ಒಂದು ಜಯ ಕರ್ನಾಟಕದ ಒಂದು ರಾಜ್ಯೋತ್ಸವ ಪತಾಕೆಯನ್ನು ಆರಿಸಿದಂಥ ಎಲ್ಲ ಜಯ ಕರ್ನಾಟಕದ ನನ್ನ ಎಲ್ಲ ಮಿತ್ರರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಜಯ ಕರ್ನಾಟಕದ ಎಲ್ಲ ಮಿತ್ರರಿಗೂ ಒಂದು ಅಭಿನಂದನೆಗಳು ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ಜಯ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷ ಮುಸಮ್ಮಣ್ಣ ಅವರು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೋವಿಡ್ ಇರೋ ಪ್ರಯತ್ನವಾಗಿ ನಾವು ಎಲ್ಲ ಇಡೀ ಬೆಂಗಳೂರು ನಗರಾದ್ಯಂತ ಜಯ ಕರ್ನಾಟಕ ಸಂಘಟನೆಯ ನಮ್ಮ ಆದೇಶದ ಮೇರೆಗೆ ಸರಳವಾಗಿ ನಾವು ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕನ್ನಡ ರಾಜ್ಯೋತ್ಸವದ ಸಮಸ್ತ ನಾಡಿನ ಎಲ್ಲ ಕನ್ನಡಿಗರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳಿಗೆ ಅಂತ ಎಲ್ಲರೂ ಸರಳವಾಗಿ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ಸರ್ವಜ್ಞ ಕ್ಷೇತ್ರದ ಅಧ್ಯಕ್ಷರಾದ ಸೋಮಶೇಖರಗೌಡರು ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಸರ್ವಜ್ಞ ಕ್ಷೇತ್ರದ ವೀರನಪಲ್ಲಿಯ ಆಟ ಘಟಕ ಸ್ಥಾನದ ನಾಗರಾಜನ್ ಅವರಿಗೆ ಹಾಗೂ ನಮ್ಮ ಅಧ್ಯಕ್ಷ ಕ್ಷೇತ್ರ ಅಧ್ಯಕ್ಷ ಶಶಿಕುಮಾರ್ ಅವರಿಗೆ ಉತ್ಪೂರಕ ಧನ್ಯವಾದ ತಿಳಿಸುತ್ತಾ ನಮ್ಮ ರಾಜ್ಯ ಉಪಾಧ್ಯಕ್ಷರ ಮುನ್ಸಮ್ಮಣ್ಣವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ನನಗೆ ಉತ್ಪೂರಕ ಧನ್ಯವಾದ ತಿಳಿಸ್ತಾ ನಮ್ಮ ಕ್ಷೇತ್ರ ಉಸ್ತುವಾರಿಗಳಾದ ಜಯರಮಣ್ಣವರು ಬಂದಿದ್ದು ಅವ್ರಿಗೂ ಉತ್ಪೂರಕ ಧನ್ಯವಾದ ತಿಳಿಸ್ತಾ ಹೆಬ್ಬಾಳ ಕ್ಷೇತ್ರದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಅವರು ಬಂಗಾರಪ್ಪ ಅವರು ಬಂದಿದ್ದು ಅವರಿಲ್ಲ ಇವತ್ತು ಹೋಗಿದ್ದಾರೆ ಕಾರ್ಯಂತ್ರದ ಆಚೆ ಹೋಗಿದ್ದಾರೆ, ಅವ್ರಿಗೂ ಉತ್ಪೂರಕ ಧನ್ಯವಾದ ತಿಳಿಸ್ತಾ ಇದೇ ನಮ್ಮ 65ನೇ ಕನ್ನಡ ರಾಜ್ಯೋತ್ಸವವನ್ನು ನಾವು ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕಾಗಿಲ್ಲ. ಅದು ಕೊರೋನಾ ಈ ಟೈಮಲ್ಲಿ ಕೊರೋನಾ ಎಂಬ ಮಹಾಮಾರಿ ಎಲ್ಲರಿಗೂ ಕಟ್ಟಿಸಿದೆ. ಅದೇ ಸಮಯದಲ್ಲಿ ನಮ್ಮ ನಾಡು ನುಡಿ ಜನಕ್ಕೋಸ್ಕರ ಜೈ ಕರ್ನಾಟಕ ಸತತವಾಗಿ 12 ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾನೆ ಇದೆ. ಇವತ್ತು ಅಣ್ಣ ಮುತ್ತಪ್ಪನಯ್ಯವರಿಲ್ಲ, ಆದರೂ ಸಂಘಟನೆ ಯಾವತ್ತೂ ಆ ದೊಡ್ಡ ಆಲದ ಮರ ಹತ್ರ ಬೆಳೆದಿದೆ. ಅವರಿಲ್ಲ ಅನ್ನೋ ಕೊರತೆ ನಮ್ಗೆ ಯಾವತ್ತೂ ನಮ್ಮ ಸಂಘಟನೆಯಲ್ಲಿ ತೋರಿಸಿಲ್ಲ, ಇನ್ನು ಮುಂದೆ ತೋರಿಸಲ್ಲ ಎನ್ನೋ ಭರವಸೆ ನಾವು ಕೊಡ್ತೀರಿ. ಯಾಕಂದರೆ ಅಣ್ಣ ಇಲ್ಲಾಂದ್ರೂ ಪರವಾಗಿ ನಾವಿದ್ದೀರಲ್ಲ, ಅಣ್ಣ ಹಾಕ್ಕೊಂಡಿದ್ದ ದಾರಿ ಅಂತ ನಾವು ಬಿಟ್ಟು ಇವಾಗ ನಮ್ಮ ಅಣ್ಣದ ಸ್ಥಾನದಲ್ಲಿ ನಮ್ಮ ನಿಂತಿ ಕೆ ಎನ್ ಜಗದೀಶ್ ಅವರು ಬಂದಿದ್ದಾರೆ, ಬಿ ಎನ್ ಜಗದೀಶನ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಗೌಡ್ರ ಜಗದೀಶ್ ಅವರು ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ ಇಲ್ಲೇ ಬರೋ ಭಾನುವಾರ ದೀಪಾವಳಿ ಬರ್ತಾ ಇದೆ, ಹಾಗೂ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಆ ಶುಭಾಶಯಗಳು ಕೊಡ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಆಟೋ ಚಾಲಕರಿಗೆ ಹೃದಯಪೂರ್ವಕ ನಮಸ್ಕಾರ ಅಂತ ಹೇಳ್ಬೇಕು. ಯಾಕೆಂದ್ರೆ ಇಂಥ ಕೊರೋನಾ ಟೈಮಲ್ಲಿ ಕೂಡ ನಮ್ಮ ಕನ್ನಡ ನಾಡು ಭಾಷೆ ಇದಕ್ಕೆ ಗೌರವ ಸಲ್ಲಿಸಲೇಬೇಕು ಅಂತ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದರಿಂದ ನಮ್ಮ ಕ್ಷೇತ್ರದಿಂದ ನಮ್ಮ ಕೈಯಲಾದ ಮಟ್ಟಿಗೆ ನಾವು ಬಂದು ಸಹಾಯ ಮಾಡೋಣ ಅಂತ ಹೇಳಿ ಕಥೆಯಲ್ಲಿದ್ದು ನಮ್ಮ ಕ್ಷೇತ್ರದ ಉನ್ನತಿಗಾಗಿ ಮುತ್ತಪ್ಪಣ್ಣನ ಇವರ ದಾರಿಯನ್ನು ನಾವು ಅದೇ ದಾರಿಯಲ್ಲಿ ಹೋಗಿ ಜನಗಳ ಸೇವೆಗಂತ ಹುಟ್ಟಿರೋ ಈ ಜಯ ಕರ್ನಾಟಕನ ಮುಂದುವರಿಸಬೇಕು ಅಂತ ಹೇಳಿ
ಎಲ್ರಿಗೂ ನಮ್ಮ ಆಟೋ ಕೊಟ್ಟು ಅವ್ರಿಗೆ ನಮ್ಮ ವಂದನೆ.